ಕರ್ವರ ನಗರಕ್ಕೆ ವ್ಯಾಪಾರಿಯೊಬ್ಬರು ತಂದ ಎಲೆಕ್ಟ್ರಿಕ್ ಬೈಕ್ ಬೇರೆಯದೇ ಆದ ಕಾರಣಗಳಿಂದ ಗಮನ ಸೆಳೆಯುತ್ತಿದೆ. ಬಡ ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ, ಮೀನು ಮಾರಾಟ ಮಾಡುವವರಿಗೆ ಸೇರಿದಂತೆ ವ್ಯಾಪಾರ ಮಾಡುವವರಿಗೆ ಈ ಎಲೆಕ್ಟ್ರಿಕ್ ಬೈಕ್ ಹೇಳಿ ಮಾಡಿಸಿದಂತಿದೆ. ಕರ್ವಾರದ ಬಸ್ ನಿಲ್ದಾಣದ ಸಂಕೀರ್ಣದಲ್ಲಿ ಕರ್ನಾಟಕ ಒನ್ ಕೇಂದ್ರ ನಡೆಸುತ್ತಿರುವ ಪ್ರೇಮಾನಂದ್ ಸಾವಂತ್ ಈ ಎಲೆಕ್ಟ್ರಿಕ್ ಬೈಕ್ ಅನ್ನ ಹುಬ್ಬಳ್ಳಿಯಿಂದ ತಂದಿದ್ದಾರೆ. ಇದರ ಬೆಲೆ 1.25 ಲಕ್ಷ ರೂಪಾಯಿ. ಅಯೋಧ್ಯೆ ರಾಮಮಂದಿರ ಪ್ರತಿಕೃತಿ ಮುಂತಾದವನ್ನ ತಯಾರಿಸುವ ಇವರು ಇವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಲು ಅನುಕೂಲವಾಗುವಂತಹ ಹೆಚ್ಚು ಭಾರ ಹೊರಬಲ್ಲ ಬೈಕ್ಗಾಗಿ ಇಂಟರ್ನೆಟ್ನಲ್ಲಿ ಹುಡುಕಾಟ ನಡೆಸಿ ಈ ಎಲೆಕ್ಟ್ರಿಕ್ ಬೈಕ್ ಅನ್ನ ಹುಬ್ಬಳ್ಳಿಯಿಂದ ಖರೀದಿಸಿ ತಂದಿದ್ದಾರೆ. ಒಮ್ಮೆ ಚಾರ್ಜ್ ಮಾಡಿದರೆ 100 ಕಿಲೋಮೀಟರ್ ಓಡಿಸಬಲ್ಲ ಈ ಬೈಕ್ ಮೇಲೆ ಮುಂದೆ ಮಕ್ಕಳನ್ನು ಹಾಗೂ ಹಿಂಬದಿಯಲ್ಲಿ ಇಬ್ಬರು ಪ್ರೌಢ ವ್ಯಕ್ತಿಗಳನ್ನ ಕೂಡಿಸಿಕೊಂಡು ಸಾಗಬಲ್ಲದು. ಹಿಂಬದಿಯ ಸೀಟನ್ನ ಬಿಡಿಸಿದ್ರೆ ಟೇಬಲ್ನಂತೆ ತೆರೆದುಕೊಳ್ಳುತ್ತದೆ. ಇದರ ಮೇಲೆ ತರಕಾರಿ, ಮೀನು ಅಥವಾ ಇನ್ಯಾವುದೇ ಸರಕನ್ನ ಇರಿಸಿ ಸಾಗಿಸಬಹುದು. ಮುಂಭಾಗದಲ್ಲೂ ಬಾಕ್ಸ್ಗಳನ್ನ ಇರಿಸುವಂತೆ ವಿಶಾಲ ಚೌಕಾಕಾರದ ಸ್ಥಳಾವಕಾಶ ಇದೆ. ಹ್ಯಾಂಡಲ್ ಬಳಿಯೂ ಸಾಮಗ್ರಿಗಳನ್ನ ಇರಿಸಲು ಜಾಲರಿಯ ಬಾಕ್ಸ್ ಇದೆ. ಇಷ್ಟು ಸಾಲದೆಂಬಂತೆ ಬೈಕ್ನ ಎರಡು ಪಾರ್ಶ್ವದಲ್ಲಿ ಸಾಮಾನುಗಳನ್ನ ಇರಿಸಲು ಜಾಲರಿ ಬಾಕ್ಸ್ಗಳಿವೆ. ಎಲ್ಲಾ ಬೈಕ್ಗಳಿಗೆ ಸಿಂಗಲ್ ಸ್ಟ್ಯಾಂಡ್ ಇದ್ರೆ ಇದಕ್ಕೆ ಎರಡು ಬದಿಯಲ್ಲಿ ಸ್ಟ್ಯಾಂಡ್ಗಳಿವೆ. ಹ್ಯಾಂಡಲ್ ಬಳಿ ಡಿಜಿಟಲ್ ಡಿಸ್ಪ್ಲೇ ಇದೆ. ಹೆಚ್ಚು ಭಾರ ಹೊರುವ ಈ ಬೈಕ್ ಅನ್ನ ಪಾರ್ಕಿಂಗ್ ಜಾಗದಿಂದ ಹೊರತೆಗೆಯಲು ಅನುಕೂಲವಾಗುವಂತೆ ರಿವರ್ಸ್ ಗೇರ್ ಕೂಡ ಇರುವುದು ವಿಶೇಷವಾಗಿದೆ. ಈ ವಿಶೇಷ ಬೈಕ್ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಪ್ರೇಮಾನಂದ್ ಸಾವಂತ್, ಜಾತ್ರೆಗಳಲ್ಲಿ ಸ್ಟಾಲ್ ಹಾಕುವಂತಹ ಸಂದರ್ಭದಲ್ಲಿ ಹೆಚ್ಚು ಸಾಮಾನುಗಳನ್ನ ಸಾಗಿಸಲು ಅನುಕೂಲವಾಗುವಂತಹ ಬೈಕ್ ಬೇಕಾಗಿತ್ತು. ಹೆಚ್ಚು ಟ್ರಾಫಿಕ್ ಇರುವ ಕಡೆಗಳಲ್ಲಿ ಕಾರು ಒಯ್ಯಲು ಕಷ್ಟ ಆಗಿರುವುದರಿಂದ ಹೆಚ್ಚು ಲಗೇಜ್ ಒಯ್ಯಬಲ್ಲ ಬೈಕ್ ಹುಡುಕಾಟ ನಡೆಸಿದ್ದಾಗ ಹುಬ್ಬಳ್ಳಿಯಲ್ಲಿ ಕೋಮಾಕಿ ಕಂಪನಿಯ ಈ ಬೈಕ್ ಇರುವ ಮಾಹಿತಿ ಸಿಕ್ಕಿ ಖರೀದಿ ಮಾಡಿದ್ದೇನೆ ಎಂದು ವಿವರಿಸಿದ್ದಾರೆ. ಇದು ನಾನು ಆನ್ಲೈನಲ್ಲಿ ನೋಡಿದ್ದೆ. ಅದು ನನಗೆ ಸ್ವಲ್ಪ ಸಾಮಾನೆಲ್ಲ ತಗೊಂಡು ಹೋಗೋದು, ತಗೊಂಡು ಬರೋದು ಅದೆಲ್ಲ ಸ್ವಲ್ಪ ಬೇಕಾಗಿತ್ತು. ಯಾಕಂದರೆ ಯಾವುದು ನಾವು ಜಾತ್ರೆಯಲ್ಲೆಲ್ಲ ಒಂದು ಸ್ಟಾಲ್ ಹಾಕುವಂಥದ್ದೆಲ್ಲ ಇದೆ, ನಾವು ರಾಮ ಮಂದಿರ ಎಲ್ಲ ಮಾಡ್ತೇವೆ. ಆವಾಗ ಒಳಗಡೆ ಟ್ರಾಫಿಕ್ ಇದ್ದಾವಾಗ ಕಾರೆಲ್ಲ ತಗೊಂಡು ಹೋಗ್ಲಿಕ್ಕೆ ತುಂಬ ಸಮಸ್ಯೆ ಆಗ್ತಿತ್ತು. ಅದಕ್ಕೆ ನಾವು ವಿಚಾರ ಮಾಡಿ ಈ ಥರ ನಾವು ಲಗೇಜ್ ತಗೊಂಡು ಹೋಗ್ಲಿಕ್ಕೆ ಏನಾದರೂ ಒಂದು ವಾಹನ ಹುಡುಕ್ತಾ ಇರ್ಬೇಕಾದ್ರೆ ಈ ವಾಹನ ಸಿಕ್ತು. ಅದಕ್ಕೆ ಈ ವಾಹನವನ್ನು ಪರ್ಚೇಸ್ ಮಾಡಿದ್ದೇನೆ. ಇದು ಈಗ ಇಕ್ಕಟ್ಟು ಪ್ರದೇಶದಲ್ಲೆಲ್ಲ ನಾವು ಈ ಜಾಸ್ತಿ ಹೆಚ್ಚಿನದಾಗಿ ಎಲ್ಲ ಹಾಕ್ಕೊಂಡು ನಾವು ಸಾಮಾನು ತಗೊಂಡು ಹೋಗ್ಬೋದು. ಎಷ್ಟು ಕೆ ಜಿ ಲೋಡ್ ಒಯ್ಬೋದು ನೀವು ಇದರಲ್ಲಿ? ಒಂದು 500 ಕೆಜಿ ಅಂತ ಹೇಳಿದ್ದಾರೆ. 4 ಇದಕ್ಕೆ ಶತೋಪ್ಸರ್, ಈ ಕಡೆ 4, ಆ ಕಡೆ 4 ಶತೋಪ್ಸರ್ ಎಲ್ಲ ಇದ್ದಾವೆ. 500 ಕೆಜಿವರೆಗೂ ಒಯ್ಬೋದು. ಎಷ್ಟು ಮಾರುಕಟ್ಟೆ ರೇಟ್ ಎಷ್ಟು ಇದೆ? ಅದು 125 ತಗೊಂಡು. ಇದು ಪೆಟ್ರೋಲ್ ಮೇಲೆ ನಡೀತಾ? ಹೇಗೆ ಇಲ್ಲ, ಬ್ಯಾಟ್ರಿ ಮೇಲೆ ನಡೀತದೆ. ಒಂದು ಚಾರ್ಜ್ಗೆ ಒಂದು 100 ಕಿಲೋಮೀಟರ್ ನಡೀತದೆ. ಒಮ್ಮೆ ಚಾರ್ಜ್ ಮಾಡಿದರೆ? ಒಮ್ಮೆಲ್ಲಿ ಚಾರ್ಜ್ ಮಾಡಿದರೆ ಒಂದು 100 ಕಿಲೋಮೀಟರ್ ನಡೀತದೆ ಅಂತೇಳಿ ಕಂಪನಿಯವರು ಹೇಳಿದ್ದಾರೆ. ಎಲೆಕ್ಟ್ರಿಕ್ ಬೈಕ್ ಓಕೆ. ಎಲ್ಲಿ ತೊಗೊಂಡಿದ್ದೀನಿ? ಇಲ್ಲಿ ಹುಬ್ಬಳ್ಳಿಯಿಂದ ತರಿಸಿದೆ. ಆಮೇಲೆ ಇವರು ಟ್ರಾನ್ಸ್ಪೋರ್ಟಲ್ಲಿ ಹಾಕಿದ್ರು, ಅದು ಬಂತು. ಈ ಬೈಕ್ನ ವಿಶೇಷತೆ ಏನೇನಿದೆ? ಈಗ ಇದು ನಾವು ಲೋಡ್ ಮಾಡಿದವಾಗ ರಿವರ್ಸ್ ತಗೊಳ್ಳಿಕ್ಕೆ ಒಂದೊಂದ್ಸಲ ಈಗ ನಾವು ವಿಕೆಟಲ್ಲಿ ಸಿಕ್ಕೊಂಡವಾಗ ರಿವರ್ಸ್ ತಗೋಬೇಕಾಗ್ತದೆ. ಕಾಲಿಂದ ಒತ್ತಿದ್ರೆ ಆಗಲ್ಲ. ರಿವರ್ಸ್ ಕೂಡ ಒಂದು ಬಟನ್ ಇದೆ, ಅದಕ್ಕೆ ತೋರಿಸಿ ನೋಡು. ಈಗ ರಿವರ್ಸ್ ನೋಡಿದೆ, ಈಗ ರಿವರ್ಸ್ ಓ ರಿವರ್ಸ್ ಕೂಡ ಇದೆ. ಈಗ ಬೈಕ್ ತೊಗೊಂಡ ನಿಮ್ಮ ಅನುಭವದ ಪ್ರಕಾರ ಇದನ್ನು ಯಾರೆಲ್ಲ ಬಳಸ್ಬೋದು ಅಂತೇಳಿ? ಹೌದು, ಕೊರಿಯರ್ನವರು, ಸರ್ವಿಸ್ನವ್ರು, ಪಾಪ ಅವರೆಲ್ಲ ಹೆಗಲ ಮೇಲೆ ಯಾಕೆಲ್ಲ ಹಾಕೊಂಡು ಹೋಗ್ತಾರೆ. ಇದ್ರ ಮೇಲೆ ಅವರು ಹಾಕಿದರೆ ಅವ್ರಿಗೊಂದು ಈ ಫ್ಲಿಪ್ಕಾರ್ಟ್ ಅಂಥದ್ದೆಲ್ಲ. ಹೌದು ಹೌದು, ಅವರು ಅಮೆಝಾನು, ಫ್ಲಿಪ್ಕಾರ್ಟು. ಆಮೇಲೆ ಮೀನು ಮಾರಲಿಕ್ಕೆಲ್ಲ ಇದು ಒಳ್ಳೆಯದಿದೆ. ಒಂದು ದೊಡ್ಡ ಬಾಕ್ಸ್ ಇಟ್ಟ, ಐಸ್ ಎಲ್ಲ ಹಾಕರ, ಮಧ್ಯದಲ್ಲಿ ಏನಾದ್ರು ಇಟ್ಟ, ಮುಂದಗಡೆ ಕುಬೆ ತಿಸ್ರೆ ಏನಾದ್ರು ಇಟ್ಟ, ಹೋಗ್ಬೋದು, ಒಳ್ಳೆಯದಿದೆ. ಆಮೇಲೆ ಸ್ಕೂಲ್ ಮಕ್ಕಳಿಗೂ ಕರ್ಕೊಂಡು ಹೋಗ್ಲಿಕ್ಕೂ ಬೇಜಾರಿಲ್ಲ. ಮಧ್ಯದಲ್ಲಿ ಒಂದು ಬ್ಯಾಗ್ ಇಟ್ಟ, ಮುಂದಗಡೆ ಟಿಫಿನ್ ಇಟ್ಟ, ಹಿಂದಗಡೆ. ಇದರಿಂದ ಸರ್ಕಾರದ ಸಬ್ಸಿಡಿ ಏನಾದರೂ ಇದೆ? ಇಲ್ಲ ಇಲ್ಲ ಸರ್, ಯಾವುದಾದ್ರೂ ಸಬ್ಸಿಡಿ ಏನಿಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ, ಅದಕ್ಕೋಸ್ಕರ ಸಬ್ಸಿಡಿ ಏನಿಲ್ಲ. ಬಿಎಸ್ಸಿ ಶಿಕ್ಷಣ ಪಡೆದಿದ್ರು. ಕಾರವಾರದಲ್ಲಿ ಕೂಲಿ ಕೆಲಸ ಅರಸಿ ಬಂದ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಅಪ್ಪೆನಹಳ್ಳಿ ತಾಂಡಾದ ವೆಂಕಾನಾಯ್ಕ ಎನ್ನುವ 57 ವರ್ಷದ ಹಿರಿಯನಿಗೆ ಊರಿಗೆ ಮರಳಿ ಹೋಗಲು ಹಣವಿಲ್ಲದೆ ಪರದಾಡುವಂತಾಗಿದೆ. ಬಿಎಸ್ಸಿ ಶಿಕ್ಷಣ ಪಡೆದಿರುವುದಾಗಿ ಹೇಳುವ ವೆಂಕಾನಾಯ್ಕ ಬಿಎಸ್ಸಿಯಲ್ಲಿ ಯಾವೆಲ್ಲ ವಿಷಯ ಓದಿದ್ದೆ ಎಂದು ನೆನಪಿಸಿಕೊಂಡು ಹೇಳುತ್ತಾರೆ. ಗ್ರಾಮರ್ ಸರಿ ಇಲ್ಲದಿದ್ರೂ ಇಂಗ್ಲಿಷ್ನಲ್ಲೇ ಮಾತನಾಡುತ್ತಾರೆ. ಊರಿಗೆ ಮರಳುವುದಕ್ಕೆ ಜನಶಕ್ತಿ ವೇದಿಕೆಯ ಮಾಧವ್ ನಾಯಕ್ ಬಳಿ ಹಣ ಕೇಳಿದ ಸಂದರ್ಭದಲ್ಲಿ ಇವರು ತಮ್ಮ ಕಥೆಯನ್ನ ಹೇಳಿಕೊಂಡಿದ್ದು, ಅಪ್ಪೆನಹಳ್ಳಿ ತಾಂಡಾದಲ್ಲಿ ತನ್ನ ಕೃಷಿ ಭೂಮಿ ಇದೆ, ಅಲ್ಲಿ ಕೃಷಿ ಕೆಲಸ ಮಾಡಿಕೊಂಡಿದ್ದೆ, ಅಲ್ಲಿ ಬರ ಬಿದ್ದಿದೆ, ಮಳೆ ಇಲ್ಲ, ಪತ್ನಿ ತೀರಿಕೊಂಡಿದ್ದಾಳೆ,
ಮಕ್ಕಳಿಬ್ಬರು ಕಾಲೇಜು ಓದುತ್ತಿದ್ದಾರೆ. ಅವರ ಶಿಕ್ಷಣಕ್ಕೆ ನೆರವಾಗಲು ಕೂಲಿ ಕೆಲಸ ಅರಸಿ ಕಾರವಾರಕ್ಕೆ ಬಂದಿದ್ದೆ. ಒಂದು ವಾರದ ಹಿಂದೆ ಬಸ್ ನಿಲ್ದಾಣದ ಬಳಿ ಕೆಲವರು ತನ್ನ ಮೊಬೈಲ್, ಹಣ ಹಾಗೂ ಆಧಾರ್ ಕಾರ್ಡ್ ಅನ್ನು ಕಸಿದುಕೊಂಡಿದ್ದಾರೆ. ಕಾರವಾರದಲ್ಲಿ ಕಟ್ಟಡ ಕೆಲಸ ಮಾಡುವಾಗ ಕೈ ಬೆರಳ ಮೇಲೆ ಕಲ್ಲು ಬಿದ್ದು ಗಾಯವಾಗಿದೆ. ಕೆಲಸ ಮಾಡಲು ಆಗುತ್ತಿಲ್ಲ. ಊರಿಗೆ ಮರಳಲು ಹಣ ಇಲ್ಲ. ರೈಲ್ವೆ ನಿಲ್ದಾಣದಲ್ಲಿ ಮಲಗಿ ಸಿವಿಲ್ ಆಸ್ಪತ್ರೆಯಲ್ಲಿ ಊಟ ಮಾಡಿ ಕಟ್ಟಡ ಕೂಲಿ ಕಾರ್ಮಿಕನಾಗಿ ದುಡಿಯುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಬಿಎಸ್ಸಿ ಶಿಕ್ಷಣ ಪಡೆದ ನಂತರ ಬ್ಯಾಂಕಿಂಗ್, ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ನೌಕರಿಗೆ ಪ್ರಯತ್ನಿಸಿದ್ದೆ, ನೌಕರಿ ಸಿಗಲಿಲ್ಲ. ಅದಕ್ಕೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದೆ ಎಂದು ವಿವರಿಸಿದ್ದಾರೆ. ಇವರು ನೀಡಿದ ಮಾಹಿತಿ ಸತ್ಯಾಸತ್ಯತೆ ಖಚಿತವಾಗಿಲ್ಲ. ಆದರೆ ಮಾನವೀಯತೆ ದೃಷ್ಟಿಯಿಂದ ಊರಿಗೆ ಮರಳಿ ಹೋಗುವ ಬಸ್ ಟಿಕೆಟ್ ಹಣವನ್ನ ನೀಡುವುದಾಗಿ ಮಾಧವ್ ನಾಯಕ್ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಪ್ಪೇನಹಳ್ಳಿ ತಾಂಡ. ಏನು ಕಲ್ತಿದ್ರಿ ನೀವು? ಸರ್ ಬಿ ಎಸ್ ಸಿ. ಕಡೆಗೆ ಜಾಬ್ ಮಾಡಿಲ್ಲ? ಸರ್ಕಾರಿ ನೌಕರಿ ಮಾಡಿಲ್ಲ? ಖಾಸಗಿನೂ ಮಾಡಿಲ್ಲ? ಮನೆ ಎಷ್ಟನೇ ವಯಸ್ಸಿಗೆ ಬಿಟ್ರಿ? ಮನೆ ಬಿಟ್ಟು ಈಗ ಒಂದು 20 ದಿವಸ ಆಯ್ತು ಸರ್. ಅಷ್ಟೇನೆ? ಈಗ ಅಲ್ಲಿ ಯಾರ್ಯಾರು ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನನ್ನ ತಾಯಿ ಇದ್ದಾಳೆ. ಹ್ಞೂ. ನನಗೆ ಹೆಂಡತಿ ಇಲ್ಲ ಸರ್. ಹ್ಞೂ. ಹೆಂಡತಿ ತೆರೆಯಿದ್ದಾರೆ, ತಾಯಿ ಇದ್ದಾರೆ. ಮಕ್ಕಳು? ದುರ್ಗಮ್ಮ ಟೆಂಪಲ್. ದುರ್ಗಮ್ಮ ಟೆಂಪಲ್. ಮಕ್ಕಳು? ಮಕ್ಕಳಿಗೆ ಏನು ಮಾಡ್ತಾರೆ? ಅವರು ಎಜುಕೇಷನ್. ಹಾಂ, ಕಲಿತಾ ಇದ್ದಾರೆ. ಹೌದು ಹೌದು. ಅದನ್ನೆಲ್ಲ ಬಿಟ್ಟು ಯಾಕೆ ಬಂದ್ರಿ ನೀವು ಇಲ್ಲಿ? ದುಡಿಯಾಕನ್ ಬಂದಿದ್ದೆ ಸರ್. ಹ್ಞೂ. ಎಷ್ಟು ವಯಸ್ಸಿಗೆ ನಿಮಗೆ? 56 ಆ್ಯಂಡ್ ಕಮೆನ್ಸ್ 57. ಹಾಂ. ಅಲ್ಲ, ನೀವು ಎಜುಕೇಷನ್ ಮಾಡಿ ಯಾಕೆ ನೌಕರಿ ಸಿಕ್ಕಿಲ್ಲ ನಿಮಗೆ? ಟ್ರೈ ಮಾಡಲಿಲ್ಲ. ಟ್ರೈ ಮಾಡಿದೆ ಸರ್, ಬಟ್ ಸಮ್ಸಿಂಗ್ ಸಂಕ್ತಿಮ್ನಲ್ಲಿ ಪಾಯಿಂಟ್ ಹೋಯ್ತು, ಯಾವಾಗಲಿಲ್ಲ. ಎಲ್ಲೆಲ್ಲಿ ಎಲ್ಲೆಲ್ಲಿ ಟ್ರೈ ಮಾಡಿದರೆ ಸರ್? ನಂದು ಬಿ ಎಸ್ ಆರ್ ಬಿ, ಟಿ ಸಿ, ಡಿ ಎಡ್ಡು, ಎಲ್ಲ ಟ್ರೈ ಮಾಡಿದೆ. ಈಗ ನೀವು ಮದುವೆ ಆಗಿದ್ದೀರಲ್ಲ, ಇಷ್ಟು ದಿನ ಮೊದಲು ಅಲ್ಲಿ ಹಾಸ್ಪಿಟಲ್ ಏನು ಕೆಲಸ ಮಾಡ್ಕೊಂಡಿದ್ರಿ? ಕೃಷಿ ಕೆಲಸ. ಈಗೆಲ್ಲ ಬಿಟ್ಟು ಬಂದರೆ ಏನು ಏನಾಯಿತು? ಆ ರೀತಿ ಏನು ಘಟನೆ ನಡೀತು? ಏನು ನಡೆದಿಲ್ಲ. ಮತ್ತೆ ಈ ವರ್ಷ ಮಳೆ ಇಲ್ಲ. ಮಳೆ ಇಲ್ಲ, ಮಳೆ ಅಭಾವ. ಆದ್ರಿಂದ ದುಡಿಯಾಕಂತ ಬಂದಿದ್ದೆ. ಇಲ್ಲಿ ಕೆಲಸನೂ ಇಲ್ಲ. ನಾಳೆ ಹೋಗ್ಬೇಕಂದ್ರೆ ಚಾರ್ಜಸ್ ಇಲ್ಲ, ಅಮೌಂಟು. ಹೋಗ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಕಾರವಾರದ ಟಾಗೋರ್ ಕಡಲ ತೀರದಲ್ಲಿ ಸಮುದ್ರದ ನೀರು ಸುಮಾರು 100 ಮೀಟರ್ ಹಿಂದಕ್ಕೆ ಸರಿದಿದ್ದು ವಿಶಾಲವಾದ ಮೈದಾನದಂತಹ ಜಾಗ ಬೀಚ್ ಉದ್ದಕ್ಕೂ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಋತುಮಾನಕ್ಕೆ ತಕ್ಕಂತೆ ಸಮುದ್ರದ ನೀರು ಹಿಂದಕ್ಕೆ ಸರಿಯುವ ಹಾಗೂ ಮುಂಗಾರಿನಲ್ಲಿ ಮುಂದಕ್ಕೆ ನುಗ್ಗಿ ಕಡಲ ಕೊರೆತ ಆಗುವುದು ಸಾಮಾನ್ಯವಾಗಿದ್ದರೂ ಈ ಬಾರಿ ಸಮುದ್ರದ ನೀರು ಬಹಳಷ್ಟು ಹಿಂದಕ್ಕೆ ಸರಿದಿದ್ದು ವಿಶಾಲವಾದ ಖಾಲಿ ಸ್ಥಳ ಟಾಗೋರ್ ಕಡಲ ತೀರಕ್ಕೆ ತನ್ನದೇ ಆದ ವಿಶಿಷ್ಟ ಸೌಂದರ್ಯ ಕಲ್ಪಿಸಿದೆ. ಸಮುದ್ರ ಹಿಂದೆ ಸರಿದ ಪ್ರದೇಶ ಇದಾಗಿರುವುದರಿಂದ ಕಸ ಕಡ್ಡಿಗಳಿಂದ ಮುಕ್ತವಾಗಿದ್ದು ಇಲ್ಲಿ ವಿಹರಿಸುತ್ತಾ ನಡೆದಾಡಲು ಅತ್ಯಂತ ಸೂಕ್ತ ಪ್ರದೇಶದಂತೆ ಕಂಡುಬರುತ್ತಿದೆ. ಸಮುದ್ರ ಕೂಡ ಹೆಚ್ಚಿನ ಅಲೆಗಳಿಲ್ಲದೆ ಸಣ್ಣ ಪುಟ್ಟ ಅಲೆಗಳು ಅಪ್ಪಳಿಸುವ ತೀರ ಪ್ರದೇಶವನ್ನ ಬಿಟ್ಟರೆ ಸಂಪೂರ್ಣ ಕಡಲು ಶಾಂತ ಸರೋವರದಂತೆ ಕಂಡುಬರುತ್ತಿದೆ. ಮಧ್ಯಾಹ್ನದ ಗಾಢ ಬಿಸಿಲಿನಲ್ಲಿ ಆಕಾಶದ ಬಣ್ಣ ನೀರಲ್ಲಿ ಪ್ರತಿಫಲಿಸಿ ಸ್ವಚ್ಛ ತೆಳು ನೀಲಿ ವರ್ಣದ ಜಲಸಾಗರ ಮನಮೋಹಕಗೊಳಿಸುವಂತಿದೆ. ಶುಭಾಶಯಗಳು. ಕಾರವಾರ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು. ರಾಘು ನಾಯ್ಕ್, ಓಂ ಡ್ರೈವಿಂಗ್ ಸ್ಕೂಲ್, ಕಾರವಾರ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ
9482910747 81509336766 ಲ್ಯಾಂಡ್ಲೈನ್ 08382265933 08382265333 ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.